गोकाक तालूका अरभावी मतक्षेत्र अखिल भारत लिंगायत पंचमसाली महासभा बेळगावी जिला घटकदिंद गोकाक तालूका अरभावी मतक्षेत्र आयोजिसलागिरुव भव्य समारंभवन्न श्री रामलिंगेश्वर शिक्षण संस्थेय मैदान कल्लोळियल्लि आयोजने माडलागित्तु। लिंगायत पंचमसाली समाजद वतियिंद मक्कळ शिक्षण हागू युव जनर उद्योगक्कागि मीसलाति होराट वंदे मार्गवागिदे। लिंगायत पंचमसाली मलेगौड दीक्षा लिंगायतरुगळिगे मत्तु गौड लिंगायतरिगे 2A हागू लिंगायत एल्ला समाजगळन्नु केंद्र सरकारद ओबिसि मीसलातिगे सेर्पडिसुवंते हक्कोत्तायिसि पंच हंतद चळुवळि आरंभगोंडिदे। पंचमसाली प्रतिज्ञा पंचायत पंच हंतद चळुवळि सभेयन्न श्री रामलिंगेश्वर शिक्षण संस्थे मैदान कल्लोळियल्लि आयोजने माडलागित्तु। इदे वेळे सुत्तमुत्तलिन ग्रामद ग्रामस्थरु सेरिकोंडु श्री बसवजय मृत्युंजय स्वामीजी हागू हिंदू फायर ब्रांड एंदे गुरुतिसिकोंडिरुव शासक बसनगौड पाटील यत्नाळ माजी सचिवराद विनय कुलकर्णि राज्यसभा सदस्यरादंतह ईरण्ण कडाडि हागू विजयानंद काशप्पनवर अवरन्न तेरेद वाहनदल्लि विविध वाद्य मेळगळोंदिगे भव्य मेरवणिगेय मूलक ಕಾರ್ಯಕ್ರಮದ ವೇದಿಕೆ ಬರಮಾಡಿಕೊಂಡಿದ್ದಾರೆ। ಇನ್ನು ಇದೇ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟದ ಸಭೆಯನ್ನ ಆಯೋಜನೆ ಮಾಡಲಾಗಿರುವ ಈ ಸಂದರ್ಭದಲ್ಲಿ ಸಾವಿರಾರು ಪಂಚಮಸಾಲಿಗಳು ಭಾಗಿಯಾಗಿದ್ದರು। ಈ ವೇಳೆ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ ಪಂಚ ಹಂತದ ಚಳುವಳಿ ಸಭೆಯನ್ನ ಉದ್ದೇಶಿಸಿ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಆಡಳಿತಾರೂಢ ಡಬಲ್ ಎಂಜಿನ್ ಸರ್ಕಾರಕ್ಕೆ ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ। ತದನಂತರದಲ್ಲಿ ರಾಜಕೀಯ ಪಕ್ಷಗಳ ಭೇದವನ್ನ ಮರೆತು ನಾವೆಲ್ಲ ಒಂದೇ ಎಂದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳೆನ್ನದೆ ಪಂಚಮಸಾಲಿ ಲಿಂಗಾಯತ ಧರ್ಮಕ್ಕೆ 2A ಮೀಸಲಾತಿಗೆ ಯಾವುದೇ ರೀತಿಯಲ್ಲಿ ಹೋರಾಟ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ ಎನ್ನುವ ಸಂದೇಶವನ್ನ ಜನಪ್ರತಿನಿಧಿಗಳು ಸಾರಿದ್ದಾರೆ। ಈ ವೇಳೆ ಹೋರಾಟದ ಸಭೆಯಲ್ಲಿ ಭಾಗವಹಿಸಿದ್ದ ಲಿಂಗಾಯತರ ಹುಲಿಯಂದೆ ಕರೆಯಿಸಿಕೊಳ್ಳುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮದೇ ಸರ್ಕಾರಕ್ಕೆ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ। ಈ ವೇಳೆ ಶ್ರೀಗಳು ಸಾನ್ನಿಧ್ಯವನ್ನು ಅಲಂಕರಿಸಿದ್ದರು। ನಂತರ ಪಂಚಮಸಾಲಿ ಸಮಾಜದ ರಾಜಕೀಯ ಮುಖಂಡರುಗಳಾದಂತಹ ರಾಜ್ಯಸಭಾ ಸದಸ್ಯರಾದಂತಹ ಈರಣ್ಣ ಕಡಾಡಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಮತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಊರಿನ ಗಣ್ಯಾತಿ ಗಣ್ಯರು ಪ್ರಮುಖರು ಭಾಗಿಯಾಗಿದ್ದರು। ಈ ಸಂದರ್ಭದಲ್ಲಿ ಸೇರಿದ ಸಾವಿರಾರು ಲಿಂಗಾಯತ ಪಂಚಮಸಾಲಿ ಜನಸ್ತೋಮಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು। ಒಟ್ಟಾರೆಯಾಗಿ ಶ್ರೀಗಳ ಮತ್ತು ಲಿಂಗಾಯತ ಪಂಚಮಸಾಲಿ ರಾಜಕೀಯ ವ್ಯಕ್ತಿಗಳ ಹಾಗೂ ಹೋರಾಟಗಾರರ ನಿರಂತರ ಹೋರಾಟಕ್ಕೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ। ಶಾಶ್ವತ ಮಾಜಿ ಮುಖ್ಯಮಂತ್ರಿಗಳು ಇದ್ರೇನೋ ನಾವು ಆಟ ಹಚ್ಚಬೇಕು ಸರಳ ಕೊಡ್ರಿ ಬಮ್ಮಾ ಸಾಕ್ರೆ ನಿಮ್ಮ ಹೆಂಗ ನಿಮ್ಮ ಯಡಿಯೂರಪ್ಪನ ಶಿವಮೊಗ್ಗದ ಹುಲಿ ಅಂದ್ರೆ ಬಿಜಾಪುರ ಹುಲಿ ಯಾವ ಹುಲಿ ಇರಲಿ ಎಲ್ಲ ಬಿಡ್ತಾರೋ ನಮಗೇನ್ ಬೇಕಾಗಿಲ್ಲ 2A ಕೊಟ್ಟಿರತ್ತಾರೆ ಹೋರಾಟ ಮಾಡೋಣ ನೀವು ಎಲ್ಲ ಸ್ವಾಭಿಮಾನದಿಂದ